ಓಂ ಶಾಂತಿ. ಮುರಳಿ ದಿನಾಂಕ March 12, 2023. ಬಾಪ್ ದಾದಾ ಮಧುಬನ್. ಪ್ರತಿ ದಿನದಂತೆ ಈ ದಿನವೂ ಸಹ ಈ ದಿನ ವಿಶೇಷವಾಗಿ ಅವ್ಯಕ್ತ ಮುರಳಿ ಇದೆ. ಆ ಮುರಳಿ ಚಿಂತನೆಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಅವ್ಯಕ್ತ ಮುರಳಿಯ ವರದಾನ. ಖುಷಿಯ ಖಜಾನೆಯಿಂದ ಸಂಪನ್ನರಾಗಿ ಸದಾ ಖುಷಿಯಾಗಿರುವಂತಹ ಹಾಗೂ ದಾನ ನೀಡುವಂತಹ ಮಹಾದಾನಿ ಭವ ಎನ್ನುವ ವರದಾನವನ್ನು ಇವತ್ತು ಬಾಬರವರು ಕೊಟ್ಟಿದ್ದಾರೆ. ಈ ಅವ್ಯಕ್ತ ಮುರಳಿ, ನಾವು ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗೋದಕ್ಕೆ ಬಹಳ ಸಹಕಾರಿಯಾಗುತ್ತೆ. ಮತ್ತು ಇವು ಮುಂದುವರಿದ ಪ್ರಬುದ್ಧತೆಯ ಮತ್ತು ಆಳವಾದ ಚಿಂತನೆಗಳು ಈ ಅವ್ಯಕ್ತ ಮುರಳಿಗಳಾಗಿರುತ್ತೆ. ಹಾಗಾಗಿ ಆರಂಭದ ಬೇಸಿಕ್ ಎಲ್ಲವನ್ನು ಮುಗಿಸಿ ನೆಕ್ಸ್ಟ್ ಲೆವೆಲ್ ಪುರುಷಾರ್ಥಿಗಳಿಗೆ ಈ ಒಂದು ಅವ್ಯಕ್ತ ಮುರಳಿಯ ಧಾರಣೆಗೆ ಮತ್ತು ಅನುಭೂತಿಗೆ ಯೋಗ್ಯರಾಗಿರ್ತೇವೆ ಮತ್ತು ಬಹಳ ಸಹಕಾರಿ ಕೂಡ ಆಗುತ್ತೆ. ಅದೇ ತರಹ ಈ ದಿನ ಅವ್ಯಕ್ತ ಮುರಳಿಯ ವಿಶೇಷ ವರದಾನ ಬಾಬರವರು ಕೊಡ್ತಿದ್ದಾರೆ. ಖುಷಿಯ ಖಜಾನೆಯಿಂದ ಸಂಪನ್ನರಾಗಿ ಸದಾ ಖುಷಿಯಾಗಿರುವಂತಹ ಹಾಗೂ ದಾನ ನೀಡುವಂತಹ ಮಹಾದಾನಿ ಭವ. ಇವತ್ತು ಆರಂಭದಲ್ಲಿ ಮುರಳಿಯ ಸಾರದಲ್ಲಿ ಸ್ನೇಹದ ಕುರಿತಾಗಿ ತಿಳಿಸಿದ್ದಾರೆ. ಸ್ಲೋಗನ್ನಲ್ಲಿ ಮಹಾನಾತ್ಮರ ಕರ್ತವ್ಯ ದಯೆ ಕ್ಷಮೆ ಅಂತ ತಿಳಿಸಿದ್ದಾರೆ. ಅಂದರೆ ಟೋಟಲ್ ಇಂಟೆನ್ಷನ್ ಆಫ್ ಮುರಳಿ ಏನಿದೆ, ಏನಿದೆ ಅಂದರೆ ನೀವು ಮಹಾನಾತ್ಮರಾಗಬೇಕು ಅಂತಂದರೆ, ಶ್ರೇಷ್ಠ ಆತ್ಮರಾಗಬೇಕು ಅಂತಂದರೆ, ಮಹಾದಾನಿ ಆತ್ಮರಾಗಬೇಕು ಅಂತಂದರೆ ಇಲ್ಲಿ ನೀವು ದಯಾ ತೋರಿಸಬೇಕಾಗತ್ತೆ, ಕ್ಷಮಿಸಬೇಕಾಗತ್ತೆ, ದಾನ ಮಾಡಬೇಕಾಗಿ ಬರುತ್ತೆ. ಆಗ ನೀವು ಮಹಾನಾತ್ಮರು ಮತ್ತು ಮಹಾದಾನಿಗಳಾಗ್ತೀರಿ. ಹಾಗಿದ್ದ ಮೇಲೆ ಈ ಪ್ರಪಂಚದಲ್ಲಿ ಎಲ್ಲವೂ ಕೂಡ ನಾವಂದು ಕಂಡಂತೆ ಇರುವುದಿಲ್ಲ. ಅರೆ, ನಾವೇನು ಕೆಟ್ಟದ್ದು ಮಾಡಬೇಕು ಅಂತ ಬಯಸ್ತಾ ಇದ್ದೀವಿ? ನಾವೇನು ನಮ್ಮ ಸ್ವಾರ್ಥ ಬಯಸ್ತಾ ಇದ್ದೀವ? ಅಥವಾ ನಾವೇನು ನಮ್ಮ ಮನೆಗೋಸ್ಕರ ಮಾಡ್ಕೊಳ್ತಾ ಇದ್ದೀವ? ನಾನು ಅನೇಕರ ಉದ್ಧಾರಕ್ಕಾಗಿ, ಅನೇಕರ ಕಲ್ಯಾಣಕ್ಕಾಗಿ ನನ್ನ ಜೀವನವನ್ನು ಮುಡುಪಾಗಿಟ್ಟು, ಅಥವಾ ನಾವು ಈ ಬ್ರಾಹ್ಮಣ ಜೀವನದಲ್ಲಿ ಇದ್ದು ಇಷ್ಟೆಲ್ಲ ಸೇವೆ ಮಾಡ್ತಿದ್ದೀವಿ ಅಂದಮೇಲೆ ಎಲ್ಲ ಸರಿಯಾಗಿರಬೇಕಲ್ಲ? ಮತ್ತೆ ಏನೋ ನಂದು ಸ್ವಾರ್ಥ ಇದೆ, ಒಂದು ವ್ಯವಹಾರ ಏನೋ ಮಾಡ್ತಿರ್ತೀವಿ ಅಂದಮೇಲೆ ಅದರಲ್ಲಿ 108 ವಿಘ್ನಗಳು ಬರುತ್ತೆ. ಯಾಕಂದರೆ ಅಲ್ಲಿ ನಾವು ನಮ್ಮ ಲಾಭಕ್ಕೆ ಬಡದಾಡ್ತೀವಿ, ಅವ್ರ ಲಾಭಕ್ಕೆ ಬಡದಾಡ್ತಾರೆ. ಅದಕ್ಕೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದಕ್ಕೆ ಅಲ್ಲೊಂದಷ್ಟು ಅನಿಸ್ಕೊಳ್ಬೇಕಾಗಿ ಬರಬಹುದು, ಅನ್ನಬೇಕಾಗಿ ಬರಬಹುದು, ಅಥವಾ ಅಲ್ಲೊಂದಷ್ಟು ಶತ್ರುಗಳು ಹುಟ್ಟುಕೊಳ್ಳಬಹುದು. ನನ್ನ ಬಿಸ್ನೆಸ್, ನನ್ನ ವ್ಯವಹಾರ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇನ್ನೊಬ್ಬರು ಕಾಲೆಳೆಯೋಕ್ಕಾಗಲಿ, ಅಥವಾ ನನ್ನ ಹತ್ರ ಗಿರಾಕಿಗಳು, ಕಸ್ಟಮರ್ಸ್ ಜಾಸ್ತಿ ಬರ್ತಾರೆ ಅಂತ ತಮ್ಮ ಹತ್ರ ಸೆಳೆಯೋದಕ್ಕಾಗಲಿ, ಅಲ್ಲಿ ಒಂದಷ್ಟು ವೈಮನಸ್ಸುಗಳು ಬರಬಹುದು, ಘರ್ಷಣೆಗಳಾಗಬಹುದು, ವಿರೋಧಗಳು ಬರಬಹುದು, ಶತ್ರುಗಳು ಹುಟ್ಟುಕೊಳ್ಬಹುದು. ಆ ಭಯ ಆಗಲಿ, ಆ ನಿಂದನೆಗಳಾಗಲಿ, ಎಲ್ಲಿ ಸ್ವಾರ್ಥ ಇದೆಯೋ ಅಲ್ಲಿ ಬರಬೇಕಲ್ವಾ? ಅಲ್ಲಿ ಬರುತ್ತೆ ಅಂದರೆ ಓಕೆ, ಅದು ಸರಿ, ಒಪ್ಕೊಳ್ಬೋದು. ಅರೆ, ಇಲ್ಲಿ ನಾವು ಅಲೌಕಿಕ ಮಾರ್ಗದಲ್ಲಿದ್ದೀವಿ, ನಾವು ಆಧ್ಯಾತ್ಮ ಮಾರ್ಗದಲ್ಲಿದ್ದೀವಿ.
ಒಳ್ಳೆಯದನ್ನೇ ಸಂಕಲ್ಪ ಮಾಡ್ತಿದ್ದೀವಿ, ಒಳ್ಳೆಯದನ್ನೇ ಬಯಸ್ತಾ ಇದ್ದೀವಿ ಕೂಡ. ಆದರೆ ಒಳ್ಳೆಯದೇ ಆಗ್ತಾ ಇದೆಯಾ ಅಂದರೆ ಇಲ್ಲ. ಅದಕ್ಕೆ ಬಾಬರವರು ಹೇಳ್ತಾರೆ, ಖಂಡಿತವಾಗಿ ನೀವಂದುಕೊಂಡಂತೆ ಇಲ್ಲಿ ಸ್ವಾರ್ಥಕ್ಕಾಗಿ ಮಾಡಿಕೊಳ್ಳುವವರಿಗೆ ವಿರೋಧಗಳು ಬರುತ್ತೆ, ಒಂದಷ್ಟು ಮಾತುಗಳು ಬರುತ್ತೆ ನಿಜ. ಆದರೆ ನಿಸ್ವಾರ್ಥವಾಗಿ ಮಾಡುವವರಿಗೆ ಬರುವಷ್ಟು ವಿಘ್ನಗಳು ಅವರಿಗೆ ಬರುವುದಿಲ್ಲ. ನಿಸ್ವಾರ್ಥಕ್ಕಾಗಿ ಮಾಡುವವರ ಜೀವನದಲ್ಲಿ ಬರುವಷ್ಟು ಮಾತುಗಳು ಅವರಿಗೆ ಬರೋದಿಲ್ಲ, ನಿಂದನೆಗಳು ಅವರಿಗೆ ಬರೋದಿಲ್ಲ. ಇದೇನು ವಿಚಿತ್ರ ಅಲ್ವಾ? ಸ್ವಾರ್ಥಕ್ಕಾಗಿ ಮಾಡುವವರಿಗೆ ಬರಬೇಕಾಗಿತ್ತು, ಅವರಿಗೆ ಬರುತ್ತೆ. ಆದರೆ ಅದಕ್ಕಿಂತ ಜಾಸ್ತಿ ನಿಸ್ವಾರ್ಥವಾಗಿ ದುಡಿಯುವವರಿಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇದು ನಿಜನೂ ಕೂಡ ಅಲ್ವಾ? ನಾವು ಇತಿಹಾಸದುದ್ದಕ್ಕೂ ನೋಡ್ತಾ ಬಂದಿದ್ದೇವೆ, ಜಗತ್ತು ಯಾರನ್ನು ವಿರೋಧ ಮಾಡ್ತಿದೆ ಜಾಸ್ತಿ ಅಂತಂದರೆ, ಯಾರು ಸ್ವಾರ್ಥಕ್ಕಾಗಿ ಬಡದಾಡ್ತಾ ಇದ್ದಾರೋ, ಯಾರು ಹೆಸರು ಕೀರ್ತಿಗಳಿಗಾಗಿ ಬಡದಾಡ್ತಾ ಇದ್ದಾರೋ, ಯಾರು ಜಗತ್ತಿನ ಮುಂದೆ ಶೋ ಅಪ್ ಮಾಡ್ತಿದ್ದಾರೋ, ಅಂಥವರನ್ನು ಹಾಡಿ ಹೊಗಳಿದೆ ಮತ್ತು ಮೆರೆಸಿದೆ ಕೂಡ. ಆದರೆ ಯಾರು ಈ ಜಗತ್ತಿಗೆ ಏನಾದರೂ ಕೊಡಬೇಕು, ಏನಾದರೂ ಇವರಿಗೆ ಒಳ್ಳೆಯದು ಮಾಡಬೇಕು, ಇವರ ಸ್ಥಿತಿಯನ್ನು ಸರಿ ಮಾಡಬೇಕು, ಇವರನ್ನು ಮೇಲ್ದರ್ಜೆಗೆ ತೆಗೆದುಕೊಂಡು ಹೋಗಬೇಕು ಅನ್ನುವ ನಿಟ್ಟಿನಲ್ಲಿ ನಿಸ್ವಾರ್ಥವಾಗಿ ಯಾರು ಯೋಚಿಸಿದರು, ಅದು ಧಾರ್ಮಿಕವಾಗಿ ಆದರೂ ಸರಿ, ಸಾಮಾಜಿಕವಾಗಿ ಆದರೂ ಸರಿ, ಅಂಥ ಎಲ್ಲರನ್ನೂ ಸಹ ಜಗತ್ತು ತುಂಬ ವಿರೋಧ ಮಾಡಿದೆ. ಅಷ್ಟೇ ಅಲ್ಲ, ತುಂಬ ಅವಮಾನಗಳನ್ನು ಮಾಡಿದೆ. ಅಷ್ಟೇ ಅಲ್ಲ, ತುಂಬ ವಿಘ್ನಗಳನ್ನೂ ಹಾಕಿದೆ. ಅವರನ್ನು ಸಮಾಜ ಘಾತಕರೆಂಬಂತೆ ಬಿಂಬಿಸಿಯೂ ಕೂಡ ಅವಮಾನನೂ ಮಾಡಿದೆ. ಯಾರನ್ನು ಬೇಕಾದರೂ ತೆಗೆದುಕೊಳ್ಳಿ, ಅನೇಕ ಧರ್ಮಾತ್ಮರಿಂದ ಹಿಡಿದು ಮಹಾತ್ಮರಿಂದ ಹಿಡಿದು ಸಮಾಜ ಚಿಂತಕರಿಂದ ಹಿಡಿದು ಎಲ್ಲರೂ ಕೂಡ ವಿಘ್ನಗಳನ್ನು ಎದುರಿಸಬೇಕು, ಅವಮಾನಗಳನ್ನು ಸಹಿಸಬೇಕು, ನಿಂದನೆಗಳನ್ನು ಹೊತ್ತುಕೋಬೇಕು, ಆರೋಪಿಯಾಗಿ ತಿರುಗಬೇಕು. ಇದು ಇತಿಹಾಸದುದ್ದಕ್ಕೂ ಕೂಡ ನಿಸ್ವಾರ್ಥವಾಗಿ ಸಮಾಜಕ್ಕೆ ಏನಾದರೂ ಮಾಡ್ತಾರೆ ಅಂದರೆ ಸಮಾಜ ಅವರಿಗೆ ರಿಟರ್ನ್ ಕೊಟ್ಟಿರುವಂಥದ್ದು ವರ್ತಮಾನದಲ್ಲಿ ಆ ಸಮಯದಲ್ಲಿ. ಆದರೆ ಅದೇ ಸಮಯ ಅವರು ಕಾಲವಾದ ಮೇಲೆ ಅಥವಾ ಅವರ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವ ಸಮಯ ಬಂದ ಮೇಲೆ ಅವರ ಮೂರ್ತಿಗಳನ್ನು ಅವರ ಫೋಟೋಗಳನ್ನು ಇಟ್ಟು ಜಾತ್ರೆ ಉತ್ಸವ ಮಾಡುತ್ತಿದೆ. ಸಾವಿರಾರು ವರ್ಷಗಳಾದರೂ ಅವರನ್ನು ನೆನಪಲ್ಲಿಟ್ಟುಕೊಂಡಿದೆ, ಅವರಿಗೊಂದು ಸ್ಥಾನಮಾನಗಳನ್ನು ಕೊಟ್ಟಿದೆ. ಯಾವಾಗ? ಸ್ವಲ್ಪ ಸಮಯದ ನಂತರದಲ್ಲಿ. ವರ್ತಮಾನದಲ್ಲಿ ವಿರೋಧ, ವಿಘ್ನ, ಆರೋಪ, ನಿಂದನೆ, ಇದು ಖಂಡಿತವಾಗಿ ಪ್ರತಿಯೊಬ್ಬ ಮಹಾತ್ಮನಿಗೂ ಧರ್ಮಾತ್ಮನಿಗೂ ಸಮಾಜ ಚಿಂತಕನಿಗೂ ನಡೆದುಕೊಂಡೇ ಬಂದಿರುವಂಥದ್ದು. ಅದೇ ಥರ ನೀವು ಕೂಡ ಈ ಒಂದು ಆಧ್ಯಾತ್ಮ ಮಾರ್ಗದಲ್ಲಿ ನೀವು ನಿಸ್ವಾರ್ಥವಾಗಿಯೇ ಜಗತ್ತನ್ನು ಉದ್ಧಾರ ಮಾಡುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದರೂ ಸಹ, ನೀವು ಯಾರೊಬ್ಬರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡದೇ ಇದ್ದರೂ ಸಹ, ಸಮಾಜಕ್ಕಾಗಿಯೇ ಹಗಲಿರುಳು ನಿಮ್ಮ ಜೀವನವನ್ನು ಮುಡುಪಾಗಿಟ್ಟರೂ ಸಹ, ಇಲ್ಲಿ ಹೂವಿನ ಹಾಸಿಗೆ ಅಂತೂ ಆಗಿರುವುದಿಲ್ಲ, ಅಥವಾ ಸದಾ ನಿಮ್ಮ ಮಹಿಮೆನೇ ಮಾಡ್ತಾರೆ ಅಂತನ್ನೋದೇನೂ ಇರಲ್ಲ. ನಿಮಗಿಲ್ಲಿ ವಿಘ್ನಗಳು ಬರುತ್ತೆ, ಅವಮಾನಗಳು ಆಗುತ್ತೆ, ನಿಂದನೆಯೂ ಬರುತ್ತೆ. ಇದು ಪ್ರತಿಯೊಬ್ಬ ನಿಸ್ವಾರ್ಥ ಸೇವಾದಾರಿಗೂ ಅನುಭವಕ್ಕೆ ಬಂದಿರುವಂಥ ವಿಚಾರವೇ, ಇದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಆದರೆ ಇವತ್ತು ಈ ಮುರುಳಿಯ ಮುಖಾಂತರ ನಮಗೆ ಏನನ್ನು ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಬಾಬಾ ಅಂದರೆ, ಇಲ್ಲಿ ಎರಡು ಕೆಲಸ ಮಾಡುತ್ತಿದ್ದಾರೆ ಬಾಬರು. ಅಂದರೆ
ನೀವು ಮಹಾನ್ ಆತ್ಮರಾಗಬೇಕು ಅಂದರೆ ನಿಮ್ಮಲ್ಲಿ ಲಕ್ಷಣಗಳು ಹೆಂಗಿರಬೇಕು ಅಂತ ಸ್ಲೋಗನ್ನಲ್ಲಿ ತಿಳಿಸಿದರೆ, ಅಂದರೆ ನೀವು ನಿಸ್ವಾರ್ಥ ಸೇವಾದಾರಿ ಮತ್ತು ಮಹಾನ್ ಆತ್ಮರಾಗಿದ್ದರೆ ನಿಮ್ಮಲ್ಲಿ ದಯಾ ಕ್ಷಮೆ ಇರಬೇಕು. ಇದು ಆಮೇಲೆ ಡಿಸ್ಕಸ್ ಮಾಡೋಣ. ಇನ್ನು ಆರಂಭದಲ್ಲಿ ಹೇಳ್ತಾರೆ, ಸ್ನೇಹದಲ್ಲಿ ಸಮಾವೇಶ ಆಗಿಬಿಡಿ. ಸ್ನೇಹ ಅಂದರೆ ಸಮರ್ಪಣೆ ಆಗೋದು, ಸ್ನೇಹ ಅಂದರೆ ಸಮಾವೇಶ ಆಗೋದು, ಸ್ನೇಹ ಅಂದರೆ ಹಗುರವಾಗಿರೋದು, ಸ್ನೇಹ ಅಂದರೆ ನಿಶ್ಚಿಂತವಾಗಿರೋದು, ಸ್ನೇಹ ಅಂದರೆ ಸುರಕ್ಷಿತವಾಗಿರೋದು. ಇಷ್ಟೆಲ್ಲ ಸ್ನೇಹದ ಬಗ್ಗೆ ಹೇಳ್ಕೊಂಡು ಬರ್ತಾರೆ. ಅಂದರೆ ಎರಡು ಕಾರಣಕ್ಕಾಗಿ ನೀವು ಸಹಿಸಿಕೊಳ್ಳೋದಕ್ಕೆ ನಿಮಗೆ ಇಲ್ಲಿ ಕಾರಣ ಇದೆ ಅಥವಾ ದಾರಿ ಇದೆ, ಉಪಾಯಗಳಿದೆ ಅಂತ ಹೇಳ್ತಾರೆ. ನೀವು ನಿಸ್ವಾರ್ಥವಾಗಿ ಮಾಡ್ತಾ ಇದ್ರೂ, ಇಷ್ಟೆಲ್ಲ ಬರ್ತಾ ಇದ್ರೂ ಕೂಡ ಇದನ್ನು ಹೆಂಗಪ್ಪ ಸಹಿಸಿಕೊಳ್ಳೋದು, ಈ ವಿರೋಧಗಳನ್ನು ಯಾಕೆ ನಾವು ಸಹಿಸಿಕೊಳ್ಬೇಕು, ನಾವೇನು ಕೆಟ್ಟದ್ದ ಮಾಡ್ತಾ ಇದ್ದೀವಿ ಅಂತ ನೀವು ಯೋಚನೆ ಮಾಡದೆ ಅಥವಾ ಕೊರಗದೆ ಅಥವಾ ಅದರಿಂದನೇ ನೀವು ಬೇಜಾರು ಮಾಡಿಕೊಂಡು ಈ ಮಾರ್ಗವನ್ನು ಬಿಟ್ಟು ಹೋಗದೆ ಉಳ್ಕೊಂಡು ನೀವು ಈ ಜಗತ್ತಿನ ಸೇವೆ ಮಾಡಿ ವಿಜಯಶಾಲಿಗಳಾಗಬೇಕು, ಇದರಲ್ಲಿ ಪಾಸ್ ಆಗಬೇಕು ಅಂದರೆ, ಒಂದು, ನಿಮಗೆ ಪರಮಾತ್ಮನ ಮೇಲೆ ಅತಿಯಾದ ನಿಶ್ಚಯ ಮತ್ತು ಸ್ನೇಹ ಇರಬೇಕು ಅಂತವ್ರು ಉಳ್ಕೊಳ್ತಾರೆ ಇಲ್ವಾ. ಎರಡನೇ ಕ್ಯಾಟಗರಿ, ಮಹಾನ್ ಆತ್ಮರಾಗಿ ಜ್ಞಾನಪೂರ್ಣರಾಗಿ ಪ್ರಬುದ್ಧತೆಯಲ್ಲಿ ಬಂದು ಈ ಎಲ್ಲ ವಿಚಾರಗಳು ಕೂಡ ಬರುತ್ತವೆ ಈ ಜೀವನದಲ್ಲಿ ಅಂತ ತಿಳಿದು ಸಾಕ್ಷಿಯಾಗಿ ಸರ್ವರ ಮೇಲೆ ದಯೆ ಮತ್ತು ಕ್ಷಮೆ ತೋರಿಸಿ ವಿಜಯ ಆಗ್ತಾರೆ. ಎರಡು ಕ್ಯಾಟಗರಿ, ಎರಡು ಕಾರಣಗಳು ಇದೆ ನಿಮಗೆ ಉಳ್ಕೊಳ್ಳೋದಕ್ಕೆ. ಇದೆರಡರಲ್ಲಿ ಒಂದನ್ನು ನೀವು ಮಾಡಲೇಬೇಕಾಗತ್ತೆ. ಒಂದು, ಪರಮಾತ್ಮನ ಮೇಲೆ ಅತಿಯಾದ ನಿಶ್ಚಯ ಇರಬೇಕು ಮತ್ತು ಪರಮಾತ್ಮನ ಸ್ನೇಹದಲ್ಲಿ ಸಮಾವೇಶವಾಗಿ ಪರಮಾತ್ಮನ ಕಾರ್ಯ ಇದು, ಪರಮಾತ್ಮ ಕೊಟ್ಟಿರುವ ಜವಾಬ್ದಾರಿ ಅಂತ ತಿಳಿದು ನೀವೇನು ಮಾಡಬೇಕು, ಎಲ್ಲವನ್ನ ಸಹಿಸಿಕೊಳ್ಳಬೇಕು. ಇಲ್ಲಿ ಸಹಿಸಿಕೊಳ್ಳೋದು ಕೂಡ ಬರೋದಿಲ್ಲ, ಯಾಕಂದರೆ ನೀವು ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿದವರಿಗೆ ಬೇರೆಯವ್ರ ಮಾತುಗಳು ನಿಮ್ಮ ಕಿವಿಗೆ ಹೋಗಲ್ವಲ್ಲ, ಆ ಥರ ಹೇಳ್ತಿದ್ದಾರೆ ಬಾಬಾ ಇಲ್ಲಿ. ಅಂದರೆ ಯಾರಿಗೋಸ್ಕರ ನಾನು ಈಗ ಜೀವನ ಕೊಟ್ಟಿರೋದು, ಪರಮಾತ್ಮನಿಗೋಸ್ಕರ. ಯಾರು ನನಗೆ ಸೇವೆ ಮಾಡೋಕ್ಕೆ ಹೇಳಿರೋದು, ಪರಮಾತ್ಮ. ಹಾಗಾಗಿ ಅವರ ಮೇಲೆ ನಾವು ಬಲಿಹಾರಿ ಆದ ಮೇಲೆ, ಅವರ ಸ್ನೇಹದಲ್ಲಿ ಲವಲೀನ ಆದ ಮೇಲೆ ನಮಗೆ ಇನ್ನು ಹೊರಗಿನ ಮಾತುಗಳು, ನಿಂದನೆಗಳು, ಆರೋಪಗಳು ಯಾವುದು ನನ್ನ ಕಿವಿಯಲ್ಲಿ ಹೋಗೋದಿಲ್ಲ, ನನಗೆ ಕೇಳಿಸೋದೂ ಇಲ್ಲ. ಕೇಳಿದರೂ ಕೇಳದಂತೆ, ನೋಡಿದರೂ ನೋಡದಂತೆ ಇದ್ದುಕೊಂಡು ನನ್ನ ಕೆಲಸ ನಾನು ಮಾಡಿಕೊಂಡು ನಿರ್ವಿಘ್ನವಾಗಿ ಮುಂದುವರಿತೀನಿ. ಯಾವಾಗ ಅಂದರೆ ಪರಮಾತ್ಮನ ಮೇಲೆ ಯಾವತ್ತೂ ಯಾವುದೇ ಕಾರಣಕ್ಕೂ ನಿಶ್ಚಯ ಕಡಿಮೆ ಆಗದೆ ಸ್ನೇಹ ಉಳಿಸಿಕೊಂಡಿದ್ದರೆ ನೀವು ಖಂಡಿತವಾಗಿ ಇದರಲ್ಲಿ ವಿಜಯಶಾಲಿಗಳಾಗ್ತೀರಿ, ಮಹಾದಾನಿಗಳಾಗಬಹುದು. ಅವಾಗ ಹಾಗಾಗಿನೇ ಸ್ನೇಹದ ಬಗ್ಗೆ ಅಷ್ಟೊಂದು ನಮಗೆ ಹೇಳ್ತಾ ಬರ್ತಾರೆ. ಇದು ಫಸ್ಟ್ ಕ್ಯಾಟಗರಿ ಆತ್ಮರು, ಅಂದರೆ ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿ ನಡೆದುದೆಲ್ಲವನ್ನು ಮರೆತು ನಾನು ಪರಮಾತ್ಮನಿಗೋಸ್ಕರ ಮಾಡ್ತೀನಿ ಅನ್ನುವ ಭಾವದಲ್ಲಿ ಅದೆಲ್ಲವನ್ನು ನಿರ್ಲಕ್ಷ್ಯ ಮಾಡಿ ಮುಂದುವರಿಯೋದು. ಇನ್ನು ಎರಡನೆಯದು, ನೀವು ಜ್ಞಾನಿತ್ವ ಆತ್ಮ ಆಗಿ ಯಥಾರ್ಥ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿದು ನಿಮ್ಮ ಸ್ವರೂಪದಲ್ಲಿ, ಸ್ವಮಾನದಲ್ಲಿ, ಸ್ವಸ್ಮೃತಿಯಲ್ಲಿ, ಸ್ವಸ್ಥಿತಿಯಲ್ಲಿ ಬಂದು ನೀವು ಆಳವಾದ ಅನುಭೂತಿಯಿಂದ ನೀವಿಲ್ಲಿನೂ ಕೂಡ ವಿಘ್ನಗಳು ಬಂದಾಗ, ಆರೋಪಗಳು ಬಂದಾಗ, ನಿಂದನೆಗಳು ಬಂದಾಗ ನೀವು ಸಾಕ್ಷಿಯಾಗಿರ್ತೀರಿ. ಯಾಕಂದರೆ ನಾನು ಮಹಾದಾನಿ ಆತ್ಮ ಆಗಲಿಕ್ಕೆ ಇಲ್ಲಿಗೆ ಬಂದವನು, ಆ ಪಾತ್ರವನ್ನು ನಿಭಾಯಿಸ್ತಾ ಇದ್ದೀನಿ. ಒಂದು, ಎರಡನೇದು, ನಾನು ಯಾರಿಗೆ ಜಾಗೃತಿ ಮಾಡಬೇಕಾಗಿದೆ, ಯಾರ ಸೇವೆ ಮಾಡ್ತಾ ಇದ್ದೀನಿ ಅಂತ ನೋಡಿಕೊಂಡಾಗ ನಾನು ಸೇವೆಯೆಲ್ಲ ಮಾಡ್ತಿರೋದು ನನ್ನ ಡ್ಯೂಟಿ. ಅದಕ್ಕೆ ಸ್ಲೋಗನ್ ಹೇಳ್ತಾರೆ, ಕರ್ತವ್ಯ, ಮಹಾದಾನಿಗಳ ಕರ್ತವ್ಯ ಅಂತ ಹೇಳ್ತಾರಲ್ಲಿ, ಡ್ಯೂಟಿ ಅಂತ ಹೇಳ್ತಾರೆ.
ಯಾಕಂದರೆ ನನಗೆಲ್ಲರೂ ಇವರು ಸಂಬಂಧಿಗಳೇ. ಸರ್ವ ಧರ್ಮದ ಸರ್ವ ಆತ್ಮರು ಸಹ ಪರಮಾತ್ಮನ ಸಂತಾನ ಇರೋದರಿಂದ ನನ್ನ ಸಹೋದರ, ನನ್ನ ಅಣ್ಣ, ನನ್ನ ತಮ್ಮ, ಪ್ರತಿಯೊಂದು ಆತ್ಮನ ಕೂಡ. ಆ ದೃಷ್ಟಿಯಲ್ಲಿ ನೋಡಿದಾಗ ನಾವು ವಿಶಾಲವಂತಿಕೆ ಬರುತ್ತೆ, ನಮ್ಮಲ್ಲಿ ಕ್ಷಮ ಮತ್ತು ದಯಾಭಾವನೆ ಬರುತ್ತೆ. ತಿಳುವಳಿಕೆ ಇಲ್ಲ, ಪಾಪ ತಮ್ಮ ಏನೋ ಹೇಳ್ತಿದ್ದಾನೆ ಚಿಕ್ಕ ಹುಡುಗ ಅಂತಂದಾಗ ನಾವೇನು ಮಾಡ್ತೀವಿ? ಕ್ಷಮಿಸ್ತೀವಿ, ದಯೆ ತೋರಿಸ್ತೀವಿ. ಅವನು ನನಗೇನೇ ಅಂದರೂ ಕೂಡ, ಚಿಕ್ಕ ಮಕ್ಕಳು ನನಗೆ ಜೋರಾಗಿ ಬೈತಾ ಇರುತ್ತೆ, ಏನೇನೋ ಹೇಳ್ತಾ ಇರುತ್ತೆ, ಆಗ ಬಿದ್ದೋಗ್ಬಿಡುತ್ತೆ. ಆದರೆ ಮತ್ತೆ ಹೋಗಿ ಎದ್ದು ನಿಲ್ಲಿಸಿ ಮತ್ತೆ ಆ ತಮಾಷೆಯನ್ನು ನೋಡ್ತೀವಿ ನಾವು ಚಿಕ್ಕ ಚಿಕ್ಕ ಮಕ್ಕಳ ಹತ್ರ ಇದ್ದಾಗ. ಹಾಗೆ ಜಗತ್ತಿನ ಸರ್ವ ಆತ್ಮರೂ ಕೂಡ ಈಗ ತಾನೇ ಅಂಬೆಗಾಲಿಡುವಂಥ, ಕಣ್ಣು ತೆರೆಯುವಂಥ ಮಕ್ಕಳ ಥರ ನನಗೆ ಕಾಣಿಸ್ಬೇಕು ಪಾತ್ರದಲ್ಲಿ. ಅಜ್ಞಾನದ ಕೂಪದಲ್ಲಿ ಮುಳುಗು ಹೋಗಿಬಿಟ್ಟಿದ್ದಾರೆ ಅವರು, ಸತ್ಯದಿಂದ ತುಂಬ ದೂರವಾಗಿದ್ದಾರೆ. ತಂದೆಯ ಪರಿಚಯವಿಲ್ಲ, ಮನೆಯ ಸ್ಮೃತಿಯಂತೂ ಮೊದಲೇ ಇಲ್ಲ, ನಾನು ಯಾರು ಅಂತ ಅವರಿಗೆ ಗೊತ್ತಿಲ್ಲ. ಅದಕ್ಕೆ ಅವರು ಬೈತಾ ಇದ್ದಾರೆ, ಅದಕ್ಕೆ ಅವರು ನಿಂದನೆ ಮಾಡ್ತಿದ್ದಾರೆ, ಅದಕ್ಕೆ ಅವರು ವಿಘ್ನಗಳನ್ನು ಹಾಕ್ತಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಅವರ ಮೇಲೆ ಕೋಪ ಮಾಡಿಕೊಳ್ಳೋಕ್ಕಾಗಲ್ಲ, ನಾವು ಅವ್ರನ್ನ ಬೈಯೋಕ್ಕಾಗಲ್ಲ, ಅವ್ರನ್ನ ನಾವು ದ್ವೇಷಿಸೋಕ್ಕಾಗಲ್ಲ. ಯಾಕಂದರೆ ನಾನೀಗ ನನ್ನ ಸ್ವರೂಪದಲ್ಲಿ ಬಂದಾಯಿತು, ನಾನು ಆತ್ಮ, ನನ್ನ ಸ್ವರೂಪ ಬಿಂದು, ನನ್ನ ಸ್ವಧರ್ಮ ಶಾಂತಿ, ನನ್ನ ತಂದೆ ಶಾಂತಿ ಸಾಗರ, ನನ್ನ ಮನೆ ಶಾಂತಿಧಾಮ. ಹಾಗಾಗಿ ನಾನು ನನ್ನ ಸ್ವರೂಪ ಸಮಾನ ಸ್ವಸ್ಥಿತಿಯಲ್ಲಿ ಸ್ಥಿತನಾಗಿರುವ ಕಾರಣ ನನ್ನ ಪರಮಶಾಂತಿಯಲ್ಲಿ ನಾನಿದ್ದೀನಿ, ನನ್ನ ತಂದೆಯ ಸ್ನೇಹದಲ್ಲಿ ಇದ್ದೀನಿ, ನನ್ನ ಮನೆಯ ಪರಮ ಶಾಂತಿ ಅನುಭೂತಿಯಲ್ಲಿದ್ದೀನಿ. ನನ್ನ ಹಾಗೆಯೂ ನನ್ನ ಸಹೋದರರಲ್ವೇ, ಅವರಿಗೂ ಈ ಅನುಭೂತಿಯನ್ನು ನಾನು ಮಾಡಿಸಬೇಕಲ್ವಾ, ಅವರಿಗೂ ಕೂಡ ಈ ಹಸಿವು ಇದೆ ಅಲ್ವಾ, ಅವರೂ ಕೂಡ ವರ್ಷಾನು ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ತಂದೆಯನ್ನು ಕರಿತಾ ಬಂದಿದ್ದಾರಲ್ವಾ, ಅವರು ಮುಕ್ತಿಯನ್ನು ಕೇಳ್ತಾ ಉಗ್ರ ತಪಸ್ಸು ವೈರಾಗ್ಯದಲ್ಲಿ ಬಂದಿದ್ದಾರಲ್ವಾ, ಅವರು ಈ ಪ್ರಪಂಚದ ಮೇಲೆ ವಿರಕ್ತಿಯನ್ನು ಹೊಂದಿದಾರಲ್ವಾ, ಸಾಕಾಗಿದೆ ಅಲ್ವಾ, ಸೋತಿದಾರಲ್ವಾ, ಪೆಟ್ಟು ತಿಂದಿದ್ದಾರಲ್ವಾ, ದುಃಖದಲ್ಲಿದ್ದಾರಲ್ವಾ, ನರಳಾಡ್ತಾ ಇದ್ದಾರಲ್ವಾ, ಹಾಗಾಗಿ ದೇವರನ್ನೂ ಕೂಡ ಬೈಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಅಜ್ಞಾನದಲ್ಲಿ ಬಂದು ವಿಧಿಗೆ ವಶವಾಗಿ ನಾಟಕದೊಳಗಡೆ ಬಂಧಿತರಾಗಿ ಅವರು ಈ ರೀತಿ ಮಾತಾಡ್ತಿದ್ದಾರೆ, ಆ ಮಾಯೆಗೆ ವಶವಾಗಿ ಅವರು ಆ ರೀತಿ ಪಾತ್ರವನ್ನು ಅಭಿನಯಿಸ್ತಾ ಇದ್ದಾರೆ. ಅವ್ರ ಮೇಲೆ ನನ್ನ ಕೋಪ ಮಾಡ್ಕೊಳ್ಳೋಕ್ಕಾಗತ್ತಾ? ಈ ರೀತಿ ಯಾವಾಗ ನಮ್ಮಲ್ಲಿ ಪ್ರಬುದ್ಧತೆ ಬರುತ್ತೆ, ಸಾಕ್ಷಿ ಸ್ಥಿತಿ ಬರುತ್ತೆ, ಅಥವಾ ಒಂದು ಅವಿನಾಭಾವ ಸಂಬಂಧ ಸ್ನೇಹ ಅವರು ನಮ್ಮ ಜೊತೆ ಬೆಳೆಯುತ್ತೆ, ಆಗಲೂ ನಾವೇನು ಮಾಡ್ಬೋದು? ದಯೆ ತೋರಿಸ್ಬೋದು, ಕ್ಷಮಿಸಬಹುದು. ಒಂದು ತಂದೆಯ ಮೇಲೆ ಪ್ರೀತಿ, ಪ್ರಬುದ್ಧತೆ ಇದ್ದರೆ ಆತ್ಮರ ಮೇಲೆ ಸ್ನೇಹ, ಆತ್ಮರ ಮೇಲೆ ಪ್ರೀತಿ. ಅದಕ್ಕೆ ನೀವು ಮಹಾದಾನಿಗಳಾಗಬೇಕು, ಮಹಾನ್ ಆತ್ಮರಾಗಬೇಕು. ಅಂದರೆ ನಿಮ್ಮ ಕರ್ತವ್ಯ ಕ್ಷಮಿಸೋದು, ದಯಾ ತೋರಿಸೋದು. ಅದಕ್ಕೆ ಬಾಬರವರು ಹೇಳ್ತಾರೆ, ನೀವು ಸದಾಕಾಲ ಆತ್ಮೀಯ ಅನುಭೂತಿಯಲ್ಲಿ ಇದ್ದು ಸಾಕ್ಷಿಯಾಗಿದ್ದು ಮೂರು ಲೋಕಗಳ ಮೂರು ಕಾಲಗಳ ಜ್ಞಾನವನ್ನು ತಿಳಿದು ನಿಮ್ಮ ಸ್ವಸ್ಥಿತಿಯಲ್ಲಿ ಸ್ಥಿತರಾಗಿದ್ದೀರಿ ಅಂದ ಮೇಲೆ, ನಿಮ್ಮ ಪ್ರೀತಿಯಲ್ಲಿ ಮುಳುಗಿದಿರಿ ಅಂದ ಮೇಲೆ, ನೀವು ಪರಮಾತ್ಮನ ಪ್ರೀತಿಯನ್ನು ಅನುಭವಿಸಿದಿರಿ, ಪರಮಧಾಮದ ಅನುಭವಿಸಿದಿರಿ, ನಿಮ್ಮ ಸ್ವಾನುಭಾವದ ಖುಷಿಯನ್ನು ಅನುಭವಿಸಿದಿರಿ. ಈ ಖುಷಿಯಿಂದ ವಂಚಿತರಾಗಿರುವ ಆತ್ಮರಿಗೆ ಆದಷ್ಟು ಬೇಗ ಈ ಸಿಹಿ ಸುದ್ದಿಯನ್ನು ಕೊಡಬೇಕಲ್ವಾ? ಪರಮಾತ್ಮ ಭೂಮಿಯಲ್ಲಿ ಬಂದುಬಿಟ್ಟಿದ್ದಾನೆ, ಇನ್ನೇನು ನಮ್ಮೆಲ್ಲ ಕಷ್ಟಗಳು ಮುಗಿದು ಹೋಗುತ್ತೆ, ಇನ್ನು ಹೊಸ ಪ್ರಪಂಚ ಆರಂಭ ಆಗುತ್ತೆ, ನಿಮಗೆ ಮುಕ್ತಿ ಸಿಕ್ಕತ್ತೆ, ಇವರಿಗೆ ಜೀವನ್ಮುಕ್ತಿ ಸಿಕ್ಕತ್ತೆ,
ಮುಕ್ತಿ ಜೀವನ್ಮುಕ್ತಿಯನ್ನು ಕೊಡುವ ಮುಕ್ತೇಶ್ವರನಾದ ಸ್ವಯಂ ಪರಂಪಿತ ಶಿವತಂದೆ ಬಂದುಬಿಟ್ಟಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತು ನೋಡಿ, ಹಳ್ಳಿಯಲ್ಲಿ ಸಾಮಾನ್ಯವಾಗಿ ನಾವು ಈ ದೃಶ್ಯಗಳನ್ನು ನೋಡಿಕೊಂಡೇ ಬೆಳೆದಿರ್ತೀವಿ. ಹಳ್ಳಿಯಲ್ಲಿ ಬಡತನ, ಬಡತನ ಅನ್ನೋದಕ್ಕಿಂತ ನನಗೆ ಸ್ವಾಭಿಮಾನದ ಬದುಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಅಷ್ಟು ಸಾಕು. ಬಡತನ ಯಾವಾಗ ಅನಿಸುತ್ತೆ ಅಂತಂದರೆ ನಾವು ದೊಡ್ಡದಕ್ಕೆ ಹೋಲಿಸ್ಕೊಂಡಾಗ ಅದು ಬಡತನ ಅನಿಸುತ್ತೆ. ಬಡತನ ಅಲ್ಲ, ಅದು ಸಾಮಾನ್ಯ ಜೀವನ, ಸಾಮಾನ್ಯ ಬದುಕು, ಸ್ವಾಭಿಮಾನದ ಬದುಕು, ಹಳ್ಳಿಯ ಬದುಕು. ಏನು ಮಾಡ್ತಾರೆ ಅವರು, ತಮ್ಮ ತಮ್ಮ ಜಮೀನುಗಳು ಇದ್ದರೆ ಜಮೀನುಗಳಲ್ಲಿ ಕೆಲಸ ಮಾಡಿಕೊಂಡು ಬೆಳಗ್ಗೆ ಹೋದರೆ ಸಾಯಂಕಾಲದವರೆಗೂ ಕೂಡ ಅವರು ಭೂಮಿ ತಾಯಿಯ ಸೇವೆಯಲ್ಲಿ ಇರ್ತಾರೆ. ಅಂಥ ಸಮಯದಲ್ಲಿ ಅವರು ಪ್ರತಿನಿತ್ಯ ಹೋಗೋದು, ತಮ್ಮ ಕಾಯಕವನ್ನು ಮಾಡೋದು, ಬರೋದು, ಇದೇ ಒಂದು ಜೀವನದ ಪುನರಾವರ್ತನೆ ಇರುತ್ತೆ. ಅವರದು ಪ್ರತಿನಿತ್ಯದ ಜೀವನದ ದಿನಚರಿ ಇರುತ್ತೆ. ಆಗ ಮಕ್ಕಳು ಒಂದೆರಡು ಮೂರು ಮಕ್ಕಳಿದ್ದರೆ, ದೊಡ್ಡ ಮಕ್ಕಳು ಶಾಲೆಗೆ ಹೋಗ್ತಾಯಿದ್ರೆ ಒಂದು ಮಗು ಮನೆಯಲ್ಲಿರುತ್ತೆ, ಇನ್ನೊಂದು ಮಗು ಪೂರ ಚಿಕ್ಕದಿರುತ್ತೆ. ದೊಡ್ಡವನು ಶಾಲೆಗೆ ಹೋಗಿ ಬರ್ತಾನೆ, ಏಳನೇವದು ಚಿಕ್ಕ ಮಗು ನೋಡ್ಕೊಳ್ಳುತ್ತೆ. ದೊಡ್ಡವನು ಶಾಲೆಯಿಂದ ಸ್ಕೂಲಿಂದ ಬಂದ ಮೇಲೆ ಇವರಿಬ್ಬರನ್ನೂ ನೋಡ್ಕೊಳ್ಳುತ್ತೆ. ಎಲ್ಲಿ ತನಕ? ಅಮ್ಮ ಅಪ್ಪ ಬರೋ ತನಕ. ಎಷ್ಟೊತ್ತಿಗೆ ಬರ್ತಾರೆ ಅಪ್ಪ ಅಮ್ಮ? ಸಾಯಂಕಾಲ 5:30 ಆಗ್ಬೋದು, 6 ಗಂಟೆ ಆಗ್ಬೋದು. ದೂರ ಹೊಲ ಇದ್ದರೆ ಒಂದು 6:30-7 ಗಂಟೆನೂ ಆಗ್ಬಿಡುತ್ತೆ, ಜಮೀನುಗಳು ದೂರ ಇದ್ದರೆ. ಆದರೆ ಆ ಚಿಕ್ಕ ಮಗುಗೆ ಇದೆಲ್ಲ ಗೊತ್ತಾಗಲ್ಲ. ಇವನು ಸ್ಕೂಲಿಗೆ ಹೋಗ್ತಾನೆ, ಈ ಅಕ್ಕನನ್ನು ನೋಡ್ಕೋತಾ ಇದ್ದಾಳೆ, ಅಪ್ಪ ಅಮ್ಮ ನನಗೋಸ್ಕರ ದುಡಿತಾ ಇದ್ದಾರೆ, ಇದು ಯಾವುದೂ ಅದಕ್ಕೆ ಪ್ರಜ್ಞೆ ಇಲ್ಲ. ಅದಕ್ಕೇನು ಬೇಕೋ ಹಸಿವಾಯ್ತಾ ಅಳ್ತಾ ಇರುತ್ತೆ, ಅಮ್ಮನ ನೆನಪಾಯ್ತಾ ಕೂಗ್ತಾ ಇರುತ್ತೆ, ಕಣ್ಣಲ್ಲಿ ನೀರು ಪಳಪಳ ಅಂತ ತಂದುಬಿಡುತ್ತೆ. ಚಿಕ್ಕ ಮಗು ಪಾಪ, ಏನೂ ಗೊತ್ತಾಗಲ್ಲ ಅದಕ್ಕೆ. ಕ್ಷಣ ಕ್ಷಣಕ್ಕೂ ಕಣ್ಣಲ್ಲಿ ನೀರು ತಂದುಬಿಡುತ್ತೆ. ಮತ್ತೆ ಈ ಅಕ್ಕಂದರುಗಳು ಏನು ಮಾಡ್ತಾರೆ, ರಮಿಸ್ಲಿಕ್ಕೆ ಬೇರೆ ಬೊಂಬೆನೋ ಏನೋ ತೋರಿಸ್ಬಿಟ್ಟು ಏನೋ ತಿನ್ನಿಸಿಬಿಟ್ಟು ಸಮಾಧಾನ ಮಾಡೋದ ಕೂಡಲೇ ಮತ್ತೆ ನಕ್ಕ ಬಿಡುತ್ತೆ. ಮುಗ್ಧ ಅದು, ಏನಂದ್ರೆ ಏನು ಗೊತ್ತಿಲ್ಲ. ಅಳೋದು ಒಂದು ಕ್ಷಣದಲ್ಲಿ, ಮತ್ತೆ ನಗೋದು ಒಂದು ಕ್ಷಣದಲ್ಲಿ. ಹಾಗೆ ಈ ಅಕ್ಕಂದರುಗಳು ಅದನ್ನು ಸಮಾಧಾನ ಮಾಡ್ತಾ 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 ಅಮ್ಮ ಬರೋವರೆಗೂ ಕಾಪಾಡ್ತಾರೆ. ಸರಿ, ಅಮ್ಮ ಬಂದ್ಲು ನಿಜ, ಬಂದ ತಕ್ಷಣವೇ ಆ ಮಗಿನ ಮುಂದೆ ಕೂತ್ಕೊಂಡ್ಬಿಡೋಕ್ಕಾಗತ್ತೆ. ಬರ್ತಾಳೆ, ಅಪ್ಕೋತಾಳೆ, ಪ್ರೀತಿ ಕೊಡ್ತಾಳೆ, ಮುದ್ದಾಡ್ತಾಳೆ, ಹಾಲುಣಿಸ್ತಾಳೆ. ಅದಾದಮೇಲೆ ಮತ್ತೆ ಬಿಟ್ಟು ಹೋಗಲೇಬೇಕು ಇವ್ರ ಹತ್ರ. ಸ್ವಲ್ಪ ಅಡುಗೆ ಮಾಡಬೇಕಲ್ವಾ, ಮನೆ ಕೆಲಸ ಮುಗಿಸ್ಕೋಬೇಕಲ್ವಾ, ಅದು ಜವಾಬ್ದಾರಿಗಳು ಇರುತ್ತೆ ತಾಯಿಗೆ. ಬಂದ ತಕ್ಷಣವೇ ಸ್ವಲ್ಪ ಹೊತ್ತು ಮುದ್ದಾಡಿದ ತಕ್ಷಣವೇ ಮತ್ತೇನು ಮಾಡ್ತಾಳೆ, ಅಡುಗೆ ಮನೆಗೆ ಹೋಗಿ ತನ್ನ ಕೆಲಸವನ್ನು ಮಾಡಿಕೊಳ್ತಾಳೆ. ಅದೇ ತರಹ ಇಲ್ಲಿ ಅವರೆಲ್ಲರೂ ಕೂಡ ಕೂಗಾಡ್ತಾ ಇರೋದು, ಚೀರಾಡ್ತಾ ಇರೋದು, ಅಳ್ತಾ ಇರೋದು, ಬೈತಾ ಇರೋದು. ನಾವು ಏನೇ ಗೊಂಬೆಗಳು ಕೊಟ್ಟರೆ ಅಮ್ಮನ ನೆನಪಾಯಿತು ಅಂದರೆ ಅದು ಕಿತ್ತಿ ಕಿತ್ತಿ ಎಸಿತಾ ಇರುತ್ತೆ. ಅದಕ್ಕೆ ಸಿಗೋವರೆಗೂ ಕೂಡ ಬಿಡೋದೇ ಇಲ್ಲ, ಅಳುತ್ತಾನೆ ಇರುತ್ತೆ. ಎಷ್ಟು ಜೋರು ಅಂದರೆ ಇಡೀ ಊರಿಗೆ ಕೇಳಿಸ್ಬೇಕು, ಏನು ಮಾಡಿಬಿಟ್ರಪ್ಪ ಇವರು ಅಂತ ಭಯ ಬೀಳ್ಬೇಕು, ಅಷ್ಟರ ಮಟ್ಟಿಗೆ ಕಿರುಚಾಡುತ್ತೆ. ಹಾಗೆ ಈ ಜಗತ್ತಿನಲ್ಲಿರುವ ಆತ್ಮರೆಲ್ಲರೂ ಕೂಡ ಹೇಗಾಗಿದ್ದಾರೆ ಅಂತಂದರೆ, ಒಂದು ಪರಮಾತ್ಮನನ್ನು ನಂಬಿ ಕೂಗಿ ಕರೆದು ಸುಸ್ತಾಗಿ ಬಳಲಿಬಿಟ್ಟಿದ್ದಾರೆ. ಯಾರು, ಯಾರಿಗೆ ನಿಜವಾದ ಆಸಕ್ತಿ ಪರಮಾತ್ಮನ ಮೇಲೆ ಇದೆ ಅವರು. ಇನ್ನು ಕೆಲವರು ಪರಮಾತ್ಮನ ಹೆಸರಲ್ಲಿ ಅನೇಕ ಮೋಸಗಳನ್ನು ಹೋದವರಿದ್ದಾರೆ. ಇನ್ನು ಅನೇಕರು ಜೀವನದ ಪೆಟ್ಟುಗಳನ್ನು ತಿಂದು ಪರಮಾತ್ಮನ ಹೆಸರು ಕೇಳಿದರೆ ಕೋಪಗೊಳ್ಳೋರಿದ್ದಾರೆ. ಇನ್ನು ಕೆಲವರಿಗೆ ಈ ಜೀವನನೇ ಸಾಕಾಗಿ ವೈರಾಗ್ಯದಲ್ಲಿ ಬಂದು ಯಾರು ಏನೇ ಹೇಳಿದರೂ ಕೂಡ ಕೇಳೋ ಪರಿಸ್ಥಿತಿ ಮನಸ್ಥಿತಿಯಲ್ಲಿಲ್ಲ, ಮಾನಸಿಕ ಅಸ್ವಸ್ಥತೆಯಲ್ಲಿ ಬಂದುಬಿಟ್ಟಿದ್ದಾರೆ. ಇಂಥವರೇ ಈಗೆಲ್ಲ ಆತ್ಮರು. ಹಾಗಾಗಿ ನಾವು ಈ ಎಲ್ಲ ಆತ್ಮರ ಯಥಾರ್ಥವನ್ನು ತಿಳಿದು, ಹೌದು ನಿಜ, ಈ ಸೃಷ್ಟಿಯಲ್ಲಿ ಪರಮಾತ್ಮನಿಗೋಸ್ಕರ ಎಷ್ಟೊಂದು ಮಂದಿರಗಳನ್ನು ಕಟ್ಟಿದ್ದಾರೆ, ಭಜನೆಗಳನ್ನು ಮಾಡಿದ್ದಾರೆ, ಯಾತ್ರೆಗಳನ್ನು ಮಾಡಿದ್ದಾರೆ, ಯಜ್ಞಗಳನ್ನು ಮಾಡಿದ್ದಾರೆ, ತಪಸ್ಸನ್ನು ಮಾಡಿದ್ದಾರೆ ಆ ನನ್ನ ತಂದೆಗೋಸ್ಕರ, ಅವರಿಗೆ ಸಿಕ್ಕಿಲ್ಲ ಆ ಟೈಮಲ್ಲಿ. ಇವತ್ತಿಗೂ ಕೂಡ ಅನೇಕ ತೊಂದರೆಗಳಲ್ಲಿದ್ದಾರೆ, ಶಾರೀರಿಕ ತೊಂದರೆ, ಸಂಬಂಧಿಕ ತೊಂದರೆ, ಆರ್ಥಿಕ ತೊಂದರೆಗೆ ಒಳಗಾಗಿದ್ದಾರೆ, ಹಾಗಾಗಿ ಕೋಪಗೊಳ್ಳುತ್ತಿದ್ದಾರೆ, ಬೇಜಾರಲ್ಲಿದ್ದಾರೆ. ಇನ್ನೂ ಮೋಸ ವಂಚನೆಗೆ ಒಳಗಾಗ್ತಾ ಇರೋದರಿಂದ ಅವರಿಗೆ ಬೇಜಾರು ಜಾಸ್ತಿ ಆಗ್ತಾ ಇದೆ. ನಮ್ಮ ಯಾವ ಉಪದೇಶಗಳು ಕೂಡ ಈಗ ಅವರಿಗೆ ಕೇಳುವ ವ್ಯವಧಾನವಿಲ್ಲ.
ಹಸಿವಿದ್ದವನಿಗೆ, ಕಷ್ಟ ಇದ್ದವನಿಗೆ, ಗೋಳಿದ್ದವನಿಗೆ ಉಪದೇಶ ಇಡಿಸೋದು ಇಲ್ಲ. ಅದನ್ನು ತಗೊಂಡು ಮುಖ ಕೆಸದು ಬಿಡ್ತಾರೆ. ಮಕ್ಕಳಿಗೆ ಏನಾದರೂ ತುಂಬ ಮಮ್ಮಿ ನೆನಪಾದಾಗ ನೀವು ಏನು ಕೊಟ್ಟರು ಕಿತ್ತಿ ಮುಖ ಕೆಗೆಯುತ್ತೆ. ಅದು ನಮಗೆ ಯಾವ ಬೊಂಬೆ ಕೊಟ್ಟರೆ ಇಟ್ಕೊಳ್ಳಲ್ಲ, ನೀವು ಊಟ ಮಾಡ್ಸೋಕೆ ಹೋದರೂ ಕಿತ್ತಿ ಎಸೆದು ಬರುತ್ತೆ ಅದು. ಹಾಗೆ ಅಪ್ಪ ಬಂದಿದ್ದರೂ ಕೂಡ ಎಲ್ಲರ ಮುಂದೆ ಪ್ರತ್ಯಕ್ಷ ಆಗುವ ಸಮಯ ಬಂದಿಲ್ಲದೆ ಇರೋದರಿಂದ ನಾವು ಅಲ್ಲಿಯ ತನಕ ಪರಮಾತ್ಮ ಕೊಟ್ಟಿರುವ ಮಾಡಿಟ್ಟೋಗಿರುವ ಅಡಿಗೆಯನ್ನು ಹೆಂಗೆ ಸಂಜೆವರೆಗೂ ಉಣಿಸಿಬಿಟ್ಟು ರಮಿಸ್ತೇವೆ, ಹಾಗೆ ಆ ಸಮಯ ಅಂತಿಮದಲ್ಲಿ ಬರುವವರೆಗೂ ಕೂಡ ಪರಮಾತ್ಮ ಕೊಟ್ಟಿರುವ ಈ ಮುರುಳಿಯ ಜ್ಞಾನ ಅಮೃತವನ್ನು, ಮೃಷ್ಟಾನ್ನವನ್ನು ಅವರಿಗೆ ಉಣಿಸುವ ಪ್ರಯತ್ನವನ್ನು ಮಾಡಬೇಕು. ಆದರೆ ಅವ್ರು ಹೇಳ್ತಾರೆ, ನನಗೆ ಪರಮಾತ್ಮನೇ ಬೇಕು, ನನಗೆ ಮಮ್ಮಿನೇ ಬೇಕು. ನಾವು ಏನೇ ಹೇಳಿದರೂ ಕೂಡ ಅವ್ರು ಕೇಳೋ ಸ್ಟೇಜಲ್ಲಿ ಇರೋದಿಲ್ಲ. ಹಾಗಾಗಿ ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಸೇವೆಯಲ್ಲಿ ಇರುವವರು ನಿಂದನೆಗಳು ಬಂದರೆ, ಆರೋಪಗಳು ಬಂದರೆ, ವಿಘ್ನಗಳು ಬಂದರೆ ನಿಮಗೆ ಗೊಬ್ಬರ ಸಿಕ್ಕಂಗೆ ಅಂತ ಹೇಳಿದ್ದಾರೆ. ಇವತ್ತು ಮಾತು ಅಂಡರ್ಲೈನ್ ಮಾಡ್ಕೊಳ್ಬೇಕಿದಂತೂ ನಾವು ಈ ಪುರುಷಾರ್ಥ ಮಾರ್ಗದಲ್ಲಿ ನಿಮಗೆ ನಿಂದನೆಗಳು ಬರ್ತಾ ಇದೆ ಅಂತಂದರೆ, ಆರೋಪಗಳು ಬರ್ತಾ ಇದೆ ಅಂತಂದರೆ, ವಿಘ್ನಗಳು ಬರ್ತಾ ಇದೆ ಅಂತಂದರೆ, ಅವಮಾನ ಬರ್ತಾ ಇದೆ ಅಂದರೆ, ನಿಜಕ್ಕೂ ವಾ ರೇಮೆ ಆತ್ಮ ವಾ. ನಾನಂತೂ ಇದು ತುಂಬ ಎಂಜಾಯ್ ಮಾಡಿದ್ದೀನಿ ತುಂಬ ಸಲಿ ಕೂಡ. ಇದ್ರೊಳಗಂದು ಇರುವಂಥ ಸುಖ ಏನಿದೆಯಲ್ಲ, ಇನ್ಯಾವುದರಲ್ಲೂ ಸಿಗಲ್ಲ. ಯಾವಾಗಂದರೆ ನೀವು ಪ್ರಾಮಾಣಿಕವಾಗಿದ್ದು, ನೀವು ಸತ್ಯ ಸೇವೆಯಲ್ಲಿದ್ದು, ವಿಘ್ನಗಳು ಬಂತು, ಅವಮಾನಗಳು ಬಂತು ಅಂದರೆ ಅದು ನಿಜಕ್ಕೂ ವಿಘ್ನ ಅಲ್ಲ, ಅವಮಾನ ಅಲ್ಲ. ಖಂಡಿತವಾಗಿ ನಿನ್ನ ಪದವಿಯನ್ನು ಶ್ರೇಷ್ಠ ಮಟ್ಟಕ್ಕೆ ಕೊಂಡೊಯ್ಯುವ ರಾಜಮಾರ್ಗವಾಗಿರುತ್ತೆ ಅದು. ಮತ್ತು ಅದು ಕಷ್ಟ ಕೊಡುತ್ತೆ ಅಂತ ಭಾಳ ಜನ ಅನ್ಕೊಂಡಿರುತ್ತಾರೆ. ಅವಮಾನಗಳು, ವಿಘ್ನಗಳು ಖಂಡಿತವಾಗಿ ಅತೀಂದ್ರಿಯ ಸುಖ ಅನುಭವ ಮಾಡಿಸುತ್ತೆ, ಇನ್ನು ಪರಮಾತ್ಮನಿಗೆ ಹತ್ರ ಮಾಡಿಸುತ್ತೆ. ಕಷ್ಟಗಳು ಬಂದಾಗ, ವಿಘ್ನಗಳು ಬಂದಾಗ ಪರಮಾತ್ಮನ ನೆನಪು ಜಾಸ್ತಿ ಆಗುತ್ತೆ. ಹಾಗೆ ಇವೆಲ್ಲವೂ ನಿಮಗೆ ಗೊಬ್ಬರ ಸಿಕ್ಕಂಗೆ. ಸುಮ್ಮನೆ ಒಂದು ಬೀಜ ಹಾಕಿದರೆ ಬೆಳೀತಾ ಹೋಗುತ್ತೆ ಅದು, ಅದರಲ್ಲಿ ಶಕ್ತಿ ಇರೋದು ಮಾತ್ರ ಬೆಳೀತಾ ಇರುತ್ತೆ. ಆದರೆ ಎಕ್ಸ್ಟ್ರಾ ಸ್ವಲ್ಪ ಸಪೋರ್ಟಿವ್ ಆಗಿ ಗೊಬ್ಬರ ಕೊಟ್ಟರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಫುಲ್ಲವಾಗಿ ಬೆಳೆದು ಫಲವನ್ನು ಕೊಡುತ್ತೆ. ಹಾಗಾಗಿ ರೈತ ಬೀಜವನ್ನು ಇಟ್ಟು ಬಂದರೆ ಅಷ್ಟು ಬರಬೇಕು, ಅಷ್ಟು ಬರುತ್ತೆ ಫಲ, ಬೀಜದಲ್ಲಿರುವ ಶಕ್ತಿ ಅಷ್ಟು ಫಲ ಬರುತ್ತೆ. ಆದರೆ ಎಕ್ಸ್ಟ್ರಾ ಸಪೋರ್ಟಿವ್ ಸ್ವಲ್ಪ ಗೊಬ್ಬರದ ಅಂಶಗಳನ್ನು ಅದಕ್ಕೆ ಸೇರಿಸಿದರೆ ಫಲೀಭೂತವಾಗಿ ಫಲವತ್ತಾಗಿ ಬರುತ್ತೆ. ಹಾಗೆ ನೀವು ನಿಮ್ಮ ಪ್ರಾಮಾಣಿಕ ಸೇವೆ ಮತ್ತು ಪ್ರಯತ್ನದಿಂದ, ಪುರುಷಾರ್ಥದಿಂದ ಎಷ್ಟಾಗಬೇಕು ಅಷ್ಟು ಆಗಿದ್ರಿ ಈಗ. ಆದರೆ ಅದಕ್ಕೆ ನಿಮಗೇನಾದರೂ ಅದೃಷ್ಟ ಇದ್ದರೆ ನಿಂದನೆಗಳು ಬರುತ್ತೆ. ನನಗನ್ನಿಸುತ್ತಿದ್ದು ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೀನಿ, ಅದೃಷ್ಟ ಇದ್ದವರಿಗೆ ವಿಘ್ನಗಳು ಬರುತ್ತೆ, ಅದೃಷ್ಟ ಇದ್ದವರಿಗೆ ಆರೋಪಗಳು ಬರುತ್ತೆ, ಅದೃಷ್ಟ ಇದ್ದವರಿಗೆ ವಿನಾಕಾರಣ ನಿಂದನೆ ಬರುತ್ತೆ. ಯಾರಿಗೆ ಈ ರೀತಿಯ ನಿಂದನೆಗಳು, ವಿಘ್ನಗಳು, ಆರೋಪಗಳು ಬಂತು ಅಂದರೆ ಖಂಡಿತವಾಗಿ ಅಲ್ಲಿಂದ ಇನ್ನೂ ಚೆನ್ನಾಗಿ ಬೆಳೀತಾರೆ ಹೊರತಾಗಿ ಯಾವತ್ತೂ ಅವರು ನಿಲ್ಲೋದಿಲ್ಲ. ಆದರೆ ಸ್ವಲ್ಪ ಧೈರ್ಯವನ್ನು ತೋರಿಸಬೇಕಾಗತ್ತೆ, ಪ್ರಬುದ್ಧತೆಯನ್ನು ತೋರಿಸಬೇಕಾಗತ್ತೆ. ಇಲ್ಲಿನೂ ನೀವು ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳ್ಕೊಂಡು ಸಾಕ್ಷಿ ಸ್ಥಿತಿಯಲ್ಲಿರುವವರಾಗಿದ್ದರೆ ಆತ್ಮ ಬೇರೆ, ಪಾತ್ರ ಬೇರೆ, ಅವರು ನನ್ನ ಸಹೋದರ ಆತ್ಮ ಎನ್ನುವ ಭಾವನೆ ತುಂಬಿದ್ರೂ ಅವ್ರನ್ನ ಕ್ಷಮಿಸ್ತೀರಿ, ಮತ್ತು ಅದನ್ನು ಪಾಸಿಟಿವ್ ಆಗಿ ತಗೊಂಡು ಇನ್ನೂ ಗಟ್ಟಿಯಾಗಿ ನಿಂತುಕೊಂಡು ಇನ್ನೂ ಜೋರಾಗಿ ಸೇವೆ ಮಾಡ್ತೀರಿ. ಇಲ್ವಾ, ಒಂದು ಪರಮಾತ್ಮನ ಪ್ರೀತಿಯಲ್ಲಿ ಸದಾಕಾಲ ಮುಳುಗಿರೋರಾಗಿದ್ದರೆ ಅವ್ರು ಯಾರು ಏನಾದರೂ ಅಂದ್ಕೊಳ್ಳಿ, ನಾನು ಪರಮಾತ್ಮನಿಗೋಸ್ಕರ ಜೀವನ ಕೊಡಬೇಕು, ಪರಮಾತ್ಮನಿಗೋಸ್ಕರ ಸೇವೆ ಮಾಡಬೇಕು ಅಂತ ಸ್ನೇಹದಲ್ಲಿ ಇದ್ದವರು ಕೂಡ ಇದರಲ್ಲಿ ಪಾರಾಗ್ತಾರೆ. ಆದರೆ ಒಂದು ಕಡೆ ಪರಮಾತ್ಮನ ಮೇಲೆ ಸ್ನೇಹನೂ ಇಲ್ಲ, ಇನ್ನೊಂದು ಕಡೆ ಸರಿವಾದ ತಿಳುವಳಿಕೆ, ಪ್ರಬುದ್ಧತೆಯೂ ಇಲ್ಲ ಅಂದರೆ ಈ ಆರೋಪಗಳು ಬಂದಾಗ, ನಿಂದನೆಗಳು ಬಂದಾಗ ಬಹಳಷ್ಟು ಜನ ಬಾಬಾರವರಿಗೆ ಟಾಟ ಮಾಡಿ ಹೋಗಿಬಿಡ್ತಾರೆ, ಜ್ಞಾನಕ್ಕೆ ಟಾಟ ಮಾಡಿ ಹೋಗಿಬಿಡ್ತಾರೆ. ಎಲ್ಲವೂ ಚೆನ್ನಾಗಿದ್ದಾಗ ಎಲ್ಲ ನಂದು ನಂದು ನಂದು, ನಮ್ಮವರು ನಮ್ಮವರು ಅಂದ್ಕೊಂಡು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದಾಗ ಬಿಟ್ಟು ಹೋಗಿಬಿಡ್ತಾರೆ. ಎಂತೆಂಥವರೇ ಯಜ್ಞವನ್ನು ಬಿಟ್ಟು ಹೋಗ್ತಾರೆ ಅಂತ ಯಾಕೆ ಹೇಳ್ತಾರೆ ಬಾಬಾ ಅಂದರೆ, ಈ ಒಂದು ವಿಘ್ನಗಳನ್ನು, ವಿರೋಧಗಳನ್ನು, ಅವಮಾನಗಳನ್ನು ಸಹಿಸ್ಕೊಳ್ಳೋದಕ್ಕೆ ಸ್ವಲ್ಪ ಧೈರ್ಯ ಬೇಕು ಮತ್ತು ತಾಕತ್ತು ಬೇಕು.
ಆ ಧೈರ್ಯ ಮತ್ತು ಆ ತಾಕತ್ತು ಇಲ್ಲದೇ ಇರೋದರಿಂದ ಮತ್ತು ಪರಮಾತ್ಮನ ಮೇಲೆ ಪ್ರೀತಿಯೂ ಕೂಡ ಒಂದಷ್ಟು ಭಯದಲ್ಲಿ ಕಡಿಮೆಯಾಗಿರೋದರಿಂದ ಅವರು ಈ ಮಾರ್ಗದಿಂದ ವಿಮುಖರಾಗಲಿಕ್ಕೆ ಅಥವಾ ಪುರುಷಾರ್ಥದ ವೇಗವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಇವತ್ತು ಬಾಬರವರು ಹೇಳ್ತಾರೆ, ಆ ರೀತಿ ಮಾಡಿಕೊಳ್ಳಬೇಡಿ, ಇಲ್ಲಿ ಎಲ್ಲವೂ ನಡೆಯುತ್ತೆ, ಆದರೆ ನೀವು ಮಹಾದಾನಿ ಆಗಬೇಕು, ನೀವಿಲ್ಲಿ ಬೇಡುವವರಾಗಬಾರದು, ಅದನ್ನು ಕೂಡ ತಿಳಿಸಿದರು. ಮತ್ತೆ ಹಾಗಂತ ಹೇಳಿಬಿಟ್ಟು ಬರೀ ಅದೇ ಇರುತ್ತೆ, ವಿಘ್ನ ಇರುತ್ತೆ, ಅರೂಪ ಇರುತ್ತೆ, ಅವಮಾನ ಇರುತ್ತೆ ಅಂತ ಅಷ್ಟೇ ಅಲ್ಲಪ್ಪ, ನಿಸ್ವಾರ್ಥವಾಗಿ ಸೇವೆ ಮಾಡುವಾಗ ಕೆಲವರಾದರೂ ಗುರುತಿಸ್ತಾರೆ ನಿಮ್ಮನ್ನು, ಕೆಲವರಾದರೂ ಅರ್ಥ ಮಾಡ್ಕೊಳ್ತಾರೆ ನಿಮ್ಮ ಸೇವೆಯನ್ನು. ಆಗ ನಿಮ್ಮನ್ನು ಮಹಿಮೆ ಮಾಡೋರೂ ಇರ್ತಾರೆ, ಆದರೆ ಧ್ವನಿ ಸ್ವಲ್ಪ ಕಡಿಮೆ ಇರ್ಬೋದು ಅವ್ರದ್ದು. ಮಹಿಮೆ ಮಾಡ್ತಾರೆ, ಸನ್ಮಾನ ಮಾಡ್ತಾರೆ, ಹೊಗಳುತ್ತಾರೆ, ನಿಮ್ಮನ್ನು ಮೇಲಕ್ಕೂ ಏರಿಸ್ತಾರೆ. ಏನು ಬರೀ ಒಂದೇ ಸಿಗೋದಿಲ್ಲ, ಇಲ್ಲಿ ಮಹಿಮೆನೂ ಸಿಕ್ಕಿರುತ್ತೆ, ಸನ್ಮಾನನೂ ಸಿಕ್ಕಿರುತ್ತೆ, ಮೇಲೇನು ಕೂಡಿಸಿರ್ತಾರೆ. ಹಾಗಂತ ಹೇಳಿಬಿಟ್ಟು ನೀನು ಅದನ್ನು ಒಪ್ಪಿಕೊಳ್ಬೇಡ. ಯಾಕಂದರೆ ನೀನು ಮಹಿಮೆಯನ್ನು ಒಪ್ಪಿಕೊಂಡೆ ಅಂದರೆ ನಾಳೆ ಅವಮಾನವನ್ನು ಒಪ್ಪಿಕೊಳ್ಬೇಕಾಗತ್ತೆ, ಅಥವಾ ಮಹಿಮೆಗೆ ನೀನು ಕಿವಿಗೊಟ್ಟೆ ಅಂತಂದರೆ ಅವಮಾನಕ್ಕೂ ಕಿವಿ ಕೊಡಬೇಕಾಗತ್ತೆ. ಮಹಿಮೆಯಲ್ಲಿ ಉಬ್ಬಿಬಿಟ್ಟೆ ಅಂತಂದರೆ ಅವಮಾನವಾದಾಗ ನೀನು ಮತ್ತೆ ಪಂಕ್ಚರ್ ಆಗಬೇಕಾಗತ್ತೆ. ಅದಕ್ಕೆ ನೀನು ಯಾವುದೇ ಮಹಿಮೆಯನ್ನು ಸನ್ಮಾನವನ್ನು ಸ್ವೀಕಾರ ಮಾಡಬೇಡ. ಅಥವಾ ಇವರು ನನ್ನನ್ನು ನೋಡಲಿ, ನನ್ನನ್ನು ಬೊಗಳಲಿ, ನನ್ನನ್ನು ಗುರುತಿಸ್ಲಿ ಅಂತ ಸೇವೆ ಮಾಡಬೇಡ. ನೀನು ಭಿಕ್ಷುಕನಾಗ್ಬಿಡ್ತೀಯ ಅಂದರೆ ನೀನು ಒಂದು ಇಚ್ಛೆ ಇಟ್ಕೊಂಡು ಸೇವೆ ಮಾಡ್ದಂಗಿರುತ್ತೆ. ನನ್ನನ್ನು ಗುರುತಿಸ್ಬಿಡಬೇಕು, ನನ್ನ ಹೆಸರು ಮಾಡಬೇಕು, ನಾನು ತೋರಿಸ್ಕೊಳ್ಬೇಕು, ನನ್ನನ್ನು ಇವ್ರು ನೋಡಬೇಕು, ಅದಕ್ಕೆ ನಾನು ಮಾಡಬೇಕು ಅಂತ ಆ ರೀತಿಯಾಗಿ ಸೇವೆ ಮಾಡುವ ಇಚ್ಛೆ ಇದ್ದರೆ ಅದು ಒಂದು ಇಚ್ಛೆ ಆದರೆ ನೀನು ಜಗತ್ತಿನ ಮುಂದೆ ಬೇಡೋದಕ್ಕೆ ಬಂದಂಗೆ ಅದನ್ನ ಹೆಸರು ಕೀರ್ತಿ ಇನ್ನೊಂದು. ಅದಕ್ಕೆ ನೀನು ಮಹಾದಾನಿ ಆಗಬೇಕು, ನೀನಿಲ್ಲಿ ದಾನ ಕೊಡುವ ಕೈ ಆಗಬೇಕು, ನಿಂದು ಕೇಳುವ ಕೈಯೆಲ್ಲ. ಮಹಿಮೆ ಮಾಡಿದರೆ ಆ ತಲೆ ಕೆಡಿಸ್ಕೋಬೇಡ, ಅವ್ರು ಮಾಡ್ತಾರೆ, ಮಾಡ್ತಾನೆ ಇರ್ತಾರೆ. ಒಂದು ನಿಸ್ವಾರ್ಥ ಸೇವೆ ತ್ಯಾಗ ತಪಸ್ಸು ಕಂಡಲ್ಲಿ ಜಗತ್ತು ಮಹಿಮೆನೂ ಮಾಡಿದೆ, ಗುರುತಿಸಿದೆ ಕೆಲವು ಕಡೆ. ಆ ಥರದ ಜೀವನದಲ್ಲಿ ಘಟನೆಗಳು ಬಂದಾಗ ನೀನು ಭಾಳ ನಯವಾಗಿಯೇ ಅದನ್ನು ಏನು ಮಾಡಬೇಕು, ಭಗವಂತನಿಗೆ ಅರ್ಪಿಸಬೇಕು, ಯಜ್ಞಕ್ಕೆ ಅರ್ಪಿಸಬೇಕು, ಡ್ರಾಮಕ್ಕೆ ಅರ್ಪಿಸಬೇಕು, ಆತ್ಮರಿಗೆ ಅರ್ಪಿಸಬೇಕು. ನೀನು ಸ್ವೀಕಾರ ಮಾಡಬೇಡ ಯಾವುದೇ ಒಂದು ಮಹಿಮೆಯನ್ನು, ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಟ್ಟು ಬಿಡಬೇಕು ಅದನ್ನು. ಆದರೆ ಆರೋಪವನ್ನು ಕೂಡ ನೀನು ಕೇಳಿಸ್ಕೊಳ್ಬೇಡ, ಆದರೆ ಮೆಲ್ಲಕ್ಕೆ ನಿಧಾನಕ್ಕೆ ಕೇಳಿಸ್ಕೋ. ಯಾಕಂದರೆ ಅದರಲ್ಲಿ ಏನಾದರೂ ನಿನ್ನ ಸಣ್ಣ ಪುಟ್ಟ ತಪ್ಪುಗಳು ಇದ್ದರೆ, ಇನ್ನೂ ಸೂಕ್ಷ್ಮದ ಪರಿವರ್ತನೆಗಳಾಗುವಂಥದ್ದು ಏನಾದರೂ ಕಾರಣ ಇದ್ದರೆ ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ವಿನಾಕಾರಣ ಆರೋಪ ಬಂದರೆ ದಯವಿಟ್ಟು ಅದನ್ನು ಸ್ವೀಕಾರ ಮಾಡಲೂ ಬೇಡ, ಕಿವಿಗೆ ಹಾಕ್ಕೊಳ್ಳೂ ಬೇಡ. ಆದರೆ ಆರೋಪಗಳನ್ನು ಸ್ವಲ್ಪ ಕೇಳಿಸ್ಕೊಳ್ಬೇಕು. ಯಾಕೆ ಅಂದರೆ ನಮ್ಮಲ್ಲಿ ಏನಾದರೂ ಸಣ್ಣ ಪುಟ್ಟ ದೋಷಗಳಿದ್ದರೆ ತೋರಿಸುವ ಕೈಗನ್ನಡಿ ಅವರೇ ಆಗಿರ್ತಾರೆ. ಹಾಗಾಗಿ ಅದನ್ನು ಸರಿ ಮಾಡಿಕೊಳ್ಬೇಕಾದಾಗ ಅದಕ್ಕೆ ಮಾತ್ರ ಗಮನ ಕೊಡು, ಬಿಟ್ಟರೆ ಉಳಿದ ಯಾವುದಕ್ಕೂ ನಿನಗೆ ಗಮನ ಕೊಡುವ ಅವಶ್ಯಕತೆ ಇಲ್ಲ, ಯಾರಿಗೂ ಎದುರುವ ಅವಶ್ಯಕತೆ ಇಲ್ಲ. ಅಷ್ಟೇ ಅಲ್ಲ, ಎಲ್ಲರನ್ನೂ ಕ್ಷಮಿಸಬೇಕು ನೀನು. ಅಯ್ಯೋ ಇವರು ನನಗೆ ಅವಮಾನ ಮಾಡಿದ್ರಲ್ವಾ, ಅವ್ರು ಯಾಕೆ ಸೇವೆ ಮಾಡಬೇಕು, ಅವ್ರಿಗೆ ಯಾಕೆ ಶುಭ ಭಾವನೆ ಮಾಡಬೇಕು ಅಲ್ಲ. ಅಯ್ಯೋ ಇವರು ನನ್ನ ಕಾಲು ಎಳೆದ್ರಲ್ವಾ, ಇವರು ನನಗೆ ವಿಘ್ನ ಹಾಕಿದ್ರಲ್ವಾ, ಇವ್ರನ್ನ ಯಾಕೆ ನಾನು ಕ್ಷಮಿಸ್ಲಿ ಅಂತ ಇಲ್ಲ. ಅವರದ್ದೇ ಸೇವೆ ನೀನು ಮಾಡಬೇಕಾಗಿ ಬರುತ್ತೆ. ಮತ್ತು ಡ್ರಾಮಾದಲ್ಲಿ ಡ್ರಾಮಾ ಎಷ್ಟು ವಿಚಿತ್ರ ಅಂದರೆ, ಯಾರು ನನ್ನ ಕಾಲು ಎಳೆದಿದ್ದಾರೋ ಅವ್ರ ಕಾಲನ್ನೇ ನನ್ನ ತಲೆ ಮೇಲೆ ಇಟ್ಕೊಂಡು ಅವ್ರನ್ನ ಮೇಲಕ್ಕೆ ಏರಿಸಬೇಕಾಗಿ ಬರುತ್ತೆ. ಇದು ವಿಚಿತ್ರ ಡ್ರಾಮಾ, ಇದು ಗೊತ್ತಿರಬೇಕು ನಮಗೆ. ಇವತ್ತು ಯಾರೆಲ್ಲ ಅವಮಾನ ಮಾಡಿದರೆ ನಾಳೆ ದಿನ ಅವರೇ ನನಗೆ ಸನ್ಮಾನ ಮಾಡಲಿಕ್ಕೆ ಹಾರ ಹಿಡ್ಕೊಳ್ಳುವವರು, ಇದು ಸತ್ಯನೂ ಕೂಡ. ಹಾಗಾಗಿ ಇಲ್ಲಿ ಎಲ್ಲರನ್ನೂ ಕ್ಷಮಿಸಬೇಕು ನೀನು. ಅಯ್ಯೋ ಇವರು ವಿಘ್ನ ಹಾಕ್ಬಿಟ್ರು, ಇವರು ಅವಮಾನ ಮಾಡಿಬಿಟ್ರು ಅಂತ ದೂರ ಮಾಡಬೇಡ ಯಾರನ್ನು. ಮಾನಸಿಕವಾಗಿ ಸಂಕಲ್ಪದಲ್ಲೂ ಅವ್ರ ಬಗ್ಗೆ ನೆಗೆಟಿವ್ ಮಾಡಬೇಡ, ಅವ್ರನ್ನ ದೂರ ಇಡಬೇಡ. ಎಲ್ಲರೂ ನನ್ನವರೇ ಎಂದು ಎಲ್ಲರನ್ನೂ ಅಪ್ಪಿಕೊಂಡು, ಎಲ್ಲರನ್ನೂ ಒಪ್ಪಿಕೊಂಡು, ಎಲ್ಲರನ್ನೂ ಕ್ಷಮಿಸಿದಾಗಲೇ ನಿಜವಾದ ದಾನಿ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ಇದೆಲ್ಲ ತಿಳ್ಕೊಂಡಿರೋದಕ್ಕೆ ಈಗ ನಿನಗೆ ತಂದೆ ಸಿಕ್ಕಿದ್ದಾರೆ, ಮನೆ ಸಿಕ್ಕಿದೆ, ಅನುಭವ ಸಿಕ್ಕಿದೆ, ಆದಿ ಮಧ್ಯ ಅಂತ್ಯದ ಜ್ಞಾನ ಸಿಕ್ಕಿದೆ, ಸ್ವಾನುಭಾವ ಸಿಕ್ಕಿದೆ, ಆತ್ಮದ ಸ್ವರೂಪ ಗುಣಗಳ ಆನಂದದಲ್ಲಿ ಮುಳುಗಿದೆಯಾ? ಇದಕ್ಕಿಂತ ಖುಷಿಯ ಖಜಾನೆ ಇನ್ಯಾವುದಾದ್ರೂ ಇದೆಯಾ? ಇದಕ್ಕಿಂತ ಖುಷಿ ಪಡೋ ವಿಚಾರ ಬೇರೆ ಯಾವುದಾದ್ರೂ ಜಗತ್ತಲ್ಲಿ ಇರಲಿಕ್ಕೆ ಸಾಧ್ಯ ಇದೆಯಾ?
ಕಷ್ಟನೂರು ಇರ್ಬೋದು, ಖುಷಿ ಪಡಲಿಕ್ಕೆ ನಮ್ಮಪ್ಪ ಬಂದಾಯಿತು, ಸ್ವರ್ಗ ಸ್ಥಾಪನೆ ಆಗ್ತಾ ಇದೆ, ಪರಮಧಾಮಕ್ಕೆ ಹೋಗ್ಬೋದು, ಆಪ್ಷನ್ಸ್ ಇದೆ, ಎಲ್ಲವೂ ಇನ್ನೇನು ಮುಗಿಯೋದಿದೆ ಈ ಕಷ್ಟಗಳಂತ ಗೊತ್ತಾದಾಗ ಎಷ್ಟು ಖುಷಿ ಉಯ್ಯಾಲೆಯಲ್ಲಿ ನಾವು ತೇಲಾಡ್ತಾ ಇದ್ದೇವೆ. ಅದಕ್ಕೆ ವಿನಾಶದ ಬಗ್ಗೆ ಯಾರೂ ಬಹಳಷ್ಟು ಚರ್ಚೆಯಲ್ಲಿ ಹೋಗಬೇಡಿ. ವಿನಾಶ ಅಲ್ಲಾಗುತ್ತಂತೆ, ಇಲ್ಲಾಗುತ್ತಂತೆ, ಹಿಂಗಾಗುತ್ತಂತೆ, ಹಂಗಾಗುತ್ತಂತೆ, ಯಾವುದೊಂದು ವಿನಾಶದ ಪ್ರಕೃತಿಯ ಡ್ರಾಮಾದ ಯಾವುದೇ ದೃಶ್ಯದ ಬಗ್ಗೆ ಎಷ್ಟೇ ನೀವು ಮಹಿಮೆ ಮಾಡೋದು, ಎಷ್ಟೇ ತಿಳ್ಕೊಳ್ಳೋಕೆ ಹೋದರೂ ಕೂಡ ಅದು ವ್ಯರ್ಥದಲ್ಲೇ ಬರುತ್ತೆ. ಆಯಿತು, ಗೊತ್ತಾಗಿದೆ ನಮಗೆ ವಿನಾಶ ಆಗೋದಿದೆ, ಆಗುತ್ತೆ, ಎಲ್ಲೋ ಒಂದು ಕಡೆ ಆರಂಭವಾಗುತ್ತೆ, ಒಂದು ದಿನಕ್ಕೆ, ಒಂದು ತಿಂಗಳಿಗೆ, ಒಂದು ವರ್ಷಕ್ಕೆ ಮುಗಿದು ಬಿಡೋದಲ್ಲ ಇದು. ಇಷ್ಟು ದೊಡ್ಡ ನಾಟಕದ ಕ್ಲೈಮ್ಯಾಕ್ಸ್ ಸ್ವಲ್ಪ ವರ್ಷಗಳ ಕಾಲ ಇರುತ್ತೆ, ಆದರೆ ಇಲ್ಲೇ ಆರಂಭ ಆಗಿಬಿಡುತ್ತೆ, ಹಿಂಗೆ ಆಗಿಬಿಡುತ್ತೆ ಅನ್ನುವಂಥದ್ದೇನೂ ಇಲ್ಲ. ಅದು ಒಂದು ಕಡೆಯಿಂದ ಬಹಳ ನಿಯಮಿತವಾಗಿಯೇ ಎಲ್ಲವೂ ಕೂಡ ನಡೆಯೋದಿದೆ. ಅದರ ಬಗ್ಗೆ ನೀವು ಗಮನ ಕೊಡದೆ ಅದು ಹಿಂಗಾಗುತ್ತಂತೆ ಹಂಗಾಗುತ್ತಂತೆ, ಅದರಿಂದ ನಮ್ಮ ಸಂಕಲ್ಪಗಳು ವ್ಯರ್ಥವಾಗುತ್ತೆ, ಇನ್ನೂ ಭಯದಲ್ಲಿ ತರಿಸುತ್ತೆ ಬೇರೆಯವರನ್ನು. ಆ ವಿನಾಶದ ಮಾತುಗಳನ್ನು ಹಾಡೋದು ಬಿಟ್ಟು ಹೊಸ ದಿನಗಳು ಬರೋದಿದೆ, ಸ್ವರ್ಗ ಬರೋದಿದೆ. ವಿನಾಶ ಹತ್ರ ಆಗುತ್ತೆ ಅನ್ನೋದಕ್ಕಿಂತ ನಾವು ಸ್ವರ್ಗ ಹತ್ರ ಆಗ್ತಾ ಇದ್ದೀವಿ, ಮುಕ್ತಿ ಸಿಗ್ತಾ ಇದೆ ನಿಮಗೆ, ಎಲ್ಲ ಬಂಧನಗಳಿಂದ ಬಿಡುಗಡೆಗೊಳ್ಳುತ್ತೀರಿ ಅನ್ನುವಂಥ ಖುಷಿಯ ಸಮಾಚಾರವನ್ನೇ ಎಲ್ರಿಗೂ ಹೇಳ್ತಾ ನಾವು ಖುಷಿಯಾಗಿರೋಣ. ಆಗ ಮಾತ್ರ ನಾವು ಕೂಡ ಮಹಾದಾನಿಗಳಾಗಲಿಕ್ಕೆ ಸಾಧ್ಯ ಅನ್ನುವ ಮಾತನ್ನು ತಿಳಿಸ್ತಾ ತಾವೆಲ್ಲ ಮಹಾದಾನಿ ಆತ್ಮಳಿಗೆ ನನ್ನ ಕೋಟಿ ಕೋಟಿ ವಂದನೆಗಳು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.